ನಮಸ್ತೆ ಸ್ನೇಹಿತರೆ, ನಾರಾಯಣಂ ಕುಲಪತಿಂ ಶರಣಂ ರಚೇಮ, ಮಹತೋ ಬಾರ ಶ್ರೀ ಅನಂತೇಶ್ವರ ದೇವಸ್ಥಾನ, ಜಗದ್ಗುರು ಶ್ರೀ ಮಧ್ವಾಚಾರ್ಯರ ಅದೃಶ್ಯ ಸನ್ನಿಧಾನ, ಶ್ರೀ ಗಣಪತಿ ಸನ್ನಿಧಿ ರೌಪ್ಯ ಪೀಠಕ್ಷೇತ್ರ ಉಡುಪಿ. ಅದಕ್ಕಾಗಿಯೇ ನಿಮಗೆ ಈ ದೇಗುಲದ ದರ್ಶನ ಮಾಡಿಸಬೇಕು ಅಂತ ಅನ್ನಿಸ್ತು. ಗೊತ್ತೇ ನಿಮಗೆ, ಇದರ ಮ್ಯಾಸನ್ರಿ ನೋಡಿ, ಇದರ ಕನ್ಸ್ಟ್ರಕ್ಷನ್ ರೀತಿ ನೋಡಿ. ಕರ್ನಾಟಕದ ಆದಿ ಗೊತ್ತಿಲ್ಲದ ದೇಗುಲಗಳಲ್ಲಿ ಒಂದಾದ ಅನಂತೇಶ್ವರ. ಇದರ ಚರಿತ್ರೆ ಯಾರಿಗೂ ಗೊತ್ತಿಲ್ಲ. ಅತ್ಯಂತ ಪುರಾತನ ನಾಗರಿಕತೆ ಉಳ್ಳಂತಹ ನಗರ ಉಡುಪಿ. ಈ ದೇಗುಲಕ್ಕೆ ಇಸವಿನೇ ಗೊತ್ತಿಲ್ಲ ಯಾರಿಗೂ, ಯಾರು ಮಾಡಿದ್ದು ಏನೂ ಗೊತ್ತಿಲ್ಲ. ಅಷ್ಟು ಸುಂದರವಾದ ದೇಗುಲ. ಹೋಗ್ಲಿ, ದೇಗುಲ ಅಂದರೆ ಸಾಧಾರಣ ದೇಗುಲವ ಅಂದರೆ, ನಿಜವಾಗ್ಲೂ ಒಳಗಡೆ ನೋಡಿದ್ರೆ ನೀವು ಬಾಯಿ ಮೇಲೆ ಬೆರಳಿಟ್ಕೊಳ್ಳೋ ಹಾಗಾಗತ್ತೆ. ಏನಪ್ಪ ಅಪ್ಪ, ಆ ಬಂಡೆಗಳು, ಆ ಬಂಡೆಗಳನ್ನು ಎತ್ತಿದ ರೀತಿ, ಆಗಿನ ಕಾಲದ ಜನರ ಸಾಮರ್ಥ್ಯ ಎಷ್ಟಿತ್ತು ಅನ್ನುವುದನ್ನು ನಿಮಗೆ ತೋರಿಸ್ತಾನೆ ಇವತ್ತು. ಅನಂತೇಶ್ವರ ನೀವು ಉಡುಪಿಗೆ ಬಂದರೆ ನೋಡಲೇಬೇಕಾದಂತಹ ಕ್ಷೇತ್ರ ನೋಡಿ. ಒಂದ್ಸಲ ನೋಡಿ, ಇದೇ ಹೇಳಿದ್ದು ಈ ನೋಡಿ, ಈ ಚಪ್ಪಡಿ ಕಲ್ಲುಗಳು ಆ ಸೈಜ್ ನೋಡಿ ಹೆಂಗಿದೆ. ಇದನ್ನು ಹೇಗೆ ಜೋಡಿಸಿದ್ದಾರೆ ನೋಡಿ. ಇದೇ ಮಧ್ವಾಚಾರ್ಯರು ಅದೃಶ್ಯವಾದಂತಹ ಗೂಡು ನೋಡಿ. ಆಕ್ಚುಲಿ ಸಂತರು ಸಂತರೆನಿಸಿಕೊಳ್ಳುವುದೇ, ಬರುವುದು ಗೊತ್ತಾಗುವುದಿಲ್ಲ, ಹೋಗುವುದು ಗೊತ್ತಾಗುವುದಿಲ್ಲ. ಹಾಗೆ ಬದುಕಿದಂತಹ ಮಹಾಸಂತರಲ್ಲಿ ಮಧ್ವಾಚಾರ್ಯರು ಒಬ್ಬರು. ನೋಡಿ ಆ ಕಲ್ಲು ಮ್ಯಾಸನ್ರಿ ನಿಮ್ಗೆ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ನೋಡಿ, ಎಷ್ಟು ಉದ್ದವಾದ ಕಲ್ಲುಗಳು. ಆ ಜೋಡಿಸಿರೋ ವಿಧಾನ ನೋಡಿ ಎಷ್ಟು ಚೆನ್ನಾಗಿದೆ. ಮೊದಲು ಇನ್ನೂ ಈ ಗಾರೆ ಮಧ್ಯದಿರಲಿಲ್ಲ, ಇವಾಗ ಅದನ್ನು ನೀಟಾಗಿ ಕೆಲಸ ಮಾಡಿದ್ದಾರೆ. ಆದರೂ ಇವನು ಚಿಕ್ಕ ವಯಸ್ಸಲ್ಲಿ ಇದನ್ನು ನೋಡಿದಾಗೆಲ್ಲ ಅಚ್ಚರಿ ಬೀಳ್ತಿದೆ, ಏನು ಸುಂದರವಾಗಿ ಕಟ್ಟಿದ್ದಾರೆ. ಸೈನ್ಸು ಟೆಕ್ನಾಲಜಿ ಇರೋ ಈ ಕಾಲದಲ್ಲಿ ಬೇರೆ, ಆ ಕಾಲದಲ್ಲಿ ಆ ಜೋಡಿಸ್ಕೊಂಡು ಹೋಗಿರೋದು ನೋಡಿ, ಪ್ರದಕ್ಷಿಣೆ ಮಾಡ್ತಾ ಇದ್ವಿ, ವೃತ್ತಾಕಾರದಲ್ಲಿ ಮಾಡಿರೋದು ದೇಗುಲ. ನೋಡಿ ಇಲ್ಲಿ ಇಲ್ಲಿ ಕೊಟ್ಟಾಗುತ್ತೆ, ಆ ಫ್ಯಾಸೆಟಿಂಗ್ ಅಂತಾರಲ್ಲ ನೀಟಾಗಿ ಆ ಕಲ್ಲುಗಳನ್ನು ಈ ರೀತಿ ಜೋಡಿಸೋದು, ಈ ಕಾಲದ ಮಿಷನರಿ ಇರೋ ಕಾಲದಲ್ಲಿ ಕೂಡ ಇಟ್ಸ್ ವೆರಿ ನೆಕ್ಸ್ಟ್ ಇಂಪಾಸಿಬಲ್. ಅದು ಈ ಸೈಜ್ ಬಂಡೆಗಳನ್ನ ಅದು ಹೇಗೆ ಮಾಡಿದ್ದಾರೆ? ಬಳಪದ ಕಲ್ಲಲ್ಲಿ ಬೇಲೂರು ದೇವಸ್ಥಾನ ಕಟ್ಟಿರೋದ್ರ ಬಗ್ಗೆ ಇವನು ಮಾತಾಡ್ತಾ ಇಲ್ಲ, ಅದಕ್ಕೂ ಇದಕ್ಕೂ ಕಂಪೇರ್ ಮಾಡ್ತಾ ಇಲ್ಲ. ಆದರೆ ಈ ಕಲ್ಲು ತುಂಬ ಕಠಿಣವಾದ ಕಲ್ಲಿದು. ಇದನ್ನು ಜೋಡಿಸೋದು ಹೂವಿನ ಥರ ಜೋಡಿಸ್ಕೊಂಡು ಹೋಗಿದ್ದಾರೆ ನೋಡಿ. ಸಮಯ ತುಂಬ ಹಿಡಿದಿರುತ್ತೆ. ಇಲ್ಲೊಂದು ಘಟನೆ ನಡೆಯುತ್ತೆ. ಇಲ್ಲಿ ಒಂದು ಎಕ್ಸಾಂಪಲ್, ಈ ದೇವಸ್ಥಾನದಲ್ಲಿ ನಡೆದ ಘಟನೆ ಮೂರ್ಖನ ಮಾತುಗಳಲ್ಲಿ ಬರೆದಿದ್ದಾನೆ. ಒಬ್ಬ ಮಹಾಬಲ ಪರಾಕ್ರಮಿಯಾದಂತಹ ಮನುಷ್ಯ, ದೇವಸ್ಥಾನದ ಕೆಲಸ ಮಾಡ್ತಾ ಇರುವಂತಹ ಮನುಷ್ಯ, ಇಲ್ಲಿ ತೋರಿಸ್ತಾನೆ ನಿಮ್ಗೆ ಇವತ್ತು. ಮಧ್ವಾಚಾರ್ಯರ ತಪೋಭೂಮಿ ಇದು. ಬನ್ನಿ, ನಿಮ್ಗೆ ಆ ಕತೆ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ. ಇಲ್ಲಿ ಬನ್ನಿ. ಇಲ್ಲಿ ಕುಳಿತು ಈ ಗೂಡಲ್ಲಿ ಕಾಣ್ತಾ ಇದೆಯಾ, ಮಧ್ವಾಚಾರ್ಯರ ಕುಳಿತು ಶಿಷ್ಯರಿಗೆ ಪಾಠ ಹೇಳ್ತಾ ಇರ್ತಾರೆ ನೋಡಿ. ಇದೆ ಹನುಮಂತ ಇದ್ದಾರೆ ನೋಡಿ, ಮೇಲ್ಗಡೆ ಪಾಠ ಹೇಳ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲೊಂದು ಹೂವಿನ ರಾಶಿ ಕಾಣುತ್ತೆ, ಗುರುಗಳಿಲ್ಲ, ಮಾಯವಾಗಿ ಹೋಗಿರ್ತಾರೆ. ಪೂರ ಉಡುಪಿಯಲ್ಲಿ
ಅದೃಶ್ಯರಾಗಿಬಿಡ್ತಾರೆ. ಇದೊಂದು ಸಂತ ಜೀವನದಲ್ಲಿ ಅತ್ಯಂತ ಮಹತ್ವದ ಸಮಾಧಿ ಕೂಡ ಆಗಲಿಲ್ಲ, ಕಣ್ಣಿಗೆ ಬೀಳಲಿಲ್ಲ ಅವರು. ಅಲ್ಲಿ ಹೊರಗಡೆ ಬನ್ನಿ, ಮಧ್ವಾಚಾರ್ಯರು ಧ್ಯಾನಕ್ಕೆ ಕುಳಿತಿರ್ತಾರೆ. ಒಬ್ಬ ಮನುಷ್ಯ, ಒಬ್ಬನೇ ಮನುಷ್ಯ, ಭುಜದ ಮೇಲೆ ಈ ಮುಂದೆ ಕಾಣ್ತಾ ಇದೆಯಲ್ಲ ರಜಸ್ತಂಭ, ನೋಡಿ ಬನ್ನಿ. ಇದು ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ನೋಡಿ, ಈ ಧ್ವಜಸ್ತಂಭವನ್ನ ಒಬ್ಬನೇ ಹೊತ್ತು ಬರ್ತಾನೆ. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಧ್ವಜಸ್ತಂಭ, ಇದನ್ನ ನಂಬೋದೇ ಇಲ್ಲ ಯಾರು, ಒಬ್ಬನೇ ಹೊತ್ತು ತರ್ತಾನೆ. ನೋಡಿ, ಮಧ್ವಾಚಾರ್ಯರ ಧ್ಯಾನದಲ್ಲಿ ಕುಳಿತಿರುವಂತಹ ಮಧ್ವಾಚಾರ್ಯರ ಕಡೆ ನೋಡಿ, ಒಂದು ವಾರೆ ನೋಟ, ಒಂದು ಕೊಹರೆಂಟ್ ವಿಸ್ಪರಿಂಗ್ ಕೊಡ್ತಾನೆ, ಒಂದು ರೀತಿಯ ಕೆಣಕ್ತಾನೆ. ನೋಡು, ನೀವು ಎಷ್ಟು ಮಂತ್ರ ಹೇಳಿದ್ರೇನು ನನ್ನ ಶಕ್ತಿಯ ಮುಂದೆ ನೀವು ಏನೂ ಇಲ್ಲ ಅನ್ನೋ ಥರ ಹೇಳ್ತಾನೆ. ಅವನ ಭಾವನೆ ಹಾಗಿರುತ್ತೆ. ಹಾಗಿರುವಾಗ ಮಧ್ವಾಚಾರ್ಯರು ಆತನನ್ನು ಕರೀತಾರೆ ಹತ್ರ. ನೋಡಪ್ಪ, ನೀನು ತುಂಬ ಸಾಹಸಿ, ಅದರಲ್ಲಿ ಎರಡು ಮಾತಿಲ್ಲ, ತುಂಬ ತಾಕತ್ತಿದೆ ನಿನಗೆ. ಈ ಪಿಲ್ಲರ್ ಬಗ್ಗೆ ಒಂದು ಮಾತು ಹೇಳಬೇಕು ನಿಮಗೆ. ನೋಡಿ, ಇಲ್ಲಿ ನಾಲ್ಕು ಮೂಲೆ ಇರುವಂಥದ್ದು, ಅದಕ್ಕೆ ಮೇಲೆ ಎಂಟು ಮೂಲೆ, ಅದಕ್ಕೆ ಮೇಲೆ 16 ಮೂಲೆ, ಅದಕ್ಕೆ ಮೇಲೆ 32, ಅದಕ್ಕೆ ಮೇಲೆ 64 ಫ್ಯಾಸೆಟ್ಟು, 128 ಹಾಗೆ, 216 ಹೀಗೆ ಫ್ಯಾಸೆಟ್ಸ್ ಮಾಡ್ಕೊಂಡೋಗಿದ್ದಾರೆ. ಇವಾಗ ಎಲೆಕ್ಟ್ರಾನಿಕ್ಸಲ್ಲಿ ಇಲ್ವಾ, 16 GB 32 GB ಹಾಗೆ. ಹಾಂ, ಕತೆಗೆ ಬರೋಣ. ಹಾಗೆ ಹೇಳ್ತಾ ಇದ್ದಾಗ, ಹೌದು ಸರ್, ಹೌದಲ್ವಾ, ಹೌದಪ್ಪ, ಹೌದು ದೊರೆಗಳೇ, ಹೌದು ರಾಯರೇ, ನಿಮ್ಮ ಕೈಲಿ ಆಗದ ಕೆಲಸ ಇದು, ನೀವು ತಗೊಳ್ಳೋ ಆಹಾರದಲ್ಲಿ ಈ ರೀತಿ ಸ್ತಂಭವನ್ನು ಎತ್ತಕ್ಕಾಗಲ್ಲ ಅಂತ ಹೇಳ್ತಾರೆ. ಆಗ ಮಧ್ವಾಚಾರ್ಯ, ಆಯ್ತಪ್ಪ, ನೀನು ಇಷ್ಟು ದೊಡ್ಡ ಸ್ತಂಭವನ್ನು ಹೇಳಿ ಎತ್ತಿದೆಯಲ್ಲ, ನನ್ನ ಕತ್ತನ್ನು ಹಿಸುಕಿ ಕೊಲ್ಲಬಲ್ಲೆಯಾ, ನಿನಗೆ ಯಾವ ಅಭ್ಯಂತರವೂ ಇಲ್ಲ, ನಾ ಮಂತ್ರ ಜಪ ಮಾಡ್ತಾ ಇರ್ತೀನಿ, ಕತ್ತನ್ನು ಹಿಸುಕಿ ಜೀವ ತೆಗೆಯೋದಿರಲಿ, ಮಂತ್ರೋಚ್ಚಾರಣೆಯ ಸ್ಪಷ್ಟತೆ ಕೂಡ ಬದಲಾದರೆ ನೀನು ಗೆದ್ದ ಹಾಗೆ ಅಂತ ಹೇಳ್ತಾರೆ. ಆಗ ಮಂತ್ರೋಚ್ಚಾರಣೆ ಮಾಡಬೇಕಾದ್ರೆ ಅವರು ಕತ್ತನ್ನು ಇಸ್ಕೋಕೆ ಪ್ರಯತ್ನ ಪಡ್ತಾನೆ, ಒಂದು ಚೂರು ಮಂತ್ರ ವ್ಯತ್ಯಾಸ ಆಗೋದಿಲ್ಲ, ಸೋಲು ಒಪ್ಕೋತಾನೆ ಅವನಿಗೆ. ಅಂದರೆ ಶಕ್ತಿ ಅನ್ನುವುದು ಸ್ನಾಯುಗಳಿಂದನೂ ಬರುತ್ತೆ, ವಾಯುವಿನಿಂದನೂ ಬರುತ್ತೆ, ಅದಕ್ಕೆ ವಾಯು ಜೀವೋತ್ತಮ ಅಂತ. ಬರೀ ವಾಯುವಿನಿಂದನೇ ಶಕ್ತಿ ಇರುತ್ತೆ, ಯಾಕಂದರೆ ಈವಾಗಲೂ ನೋಡಿ ಸೈನ್ಸಲ್ಲಿ ಏರ್ ಜೆಟ್ ಅಂತ ಬಂದಿದೆ, ವಾಟರ್ ಜೆಟ್ ಅಂತ ಬಂದಿದೆ, ಲೇಸರ್ ಜೆಟ್ ಅಂತ ಬಂದಿದೆ, ಕಲ್ಲುಗಳನ್ನೇ ಕಟ್ ಮಾಡಿಬಿಡ್ತವೆ ಅಲ್ವಾ. ಹಾಗೆ ಇನ್ನು ಈ ದೇಗುಲದ ಅನಂತೇಶ್ವರನ ದರ್ಶನ ಮಾಡಿಸ್ಲಿಕ್ಕೆ ಪರ್ಮಿಷನ್ ಇಲ್ಲ, ಆದ್ದರಿಂದ ನಿಮಗೆ ದೇವರ ದರ್ಶನ ಮಾಡಿಸ್ಲಿಲ್ಲ. ದೂರದಿಂದ ಒಂದ್ಸಲ ನೀವೆಲ್ಲ ನಮಸ್ಕಾರ ಮಾಡಿ. ಅಷ್ಟೇ ಗೆಳೆಯರೆ, ಥ್ಯಾಂಕ್ ಯು ವೆರಿ ಮಚ್. ತುಂಬ ಅದ್ಭುತವಾದ ದೇಗುಲ, ನೀವೆಲ್ಲ ಉಡುಪಿಗೆ ಬಂದರೆ ಎಂಜಾಯ್ ಮಾಡಬೇಕಾಗಿರೋ ದೇಗುಲ ಇದು, ತುಂಬ ಚೆನ್ನಾಗಿದೆ. ದೂರದಿಂದ ದರ್ಶನ ಮಾಡಿ, ತುಂಬ ಸುಂದರವಾದ ದೇಗುಲ, ಆದಿ ಗೊತ್ತಿಲ್ಲದ ದೇಗುಲ, ಚರಿತ್ರೆ ಇಲ್ಲದ ದೇಗುಲ. ಧನ್ಯವಾದ.